ತುಮಕೂರಿನ ಎಂಜಿ ರಸ್ತೆಯ 4ನೇ ಕ್ರಾಸ್ನಲ್ಲಿ ಯುಜಿಟಿ ಚೇಂಬರ್ನಿಂದ ಮಿನಿಕೆರೆಯಂತೆ ನೀರು ಹರಿಯುತ್ತಿದ್ದು ಇದರಿಂದಾಗಿ ಅಂಗಡಿ ಮುಂಗಟ್ಟುಗಳವರು ವ್ಯಾಪಾರ ನಡೆಸಲು ಸಾಧ್ಯವಾಗದೆ ಪಾಲಿಕೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಶ್ರೀಕೃಷ್ಣ ಚಿತ್ರಮಂದಿರ ಮುಂಭಾಗದ ರಸ್ತೆಯ ತೀರ ಅಧ್ವಾನವಾಗಿದ್ದು ಯುಜಿಡಿಯಿಂದ ನೀರು ಹೊರಬರುತ್ತಿದ್ದು ಗಬ್ಬು ವಾಸನೆಯಿಂದ ವ್ಯಾಪಾರ ವಹಿವಾಟು ನಡೆಸಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಂಗಡಿಗಳ ಮಾಲೀಕರು ಹೇಳಿದ್ದಾರೆ. ಸರ್, ಇದು ಎಂಜಿ ರೋಡ್ 4th ಕ್ರಾಸು, ಯುಜಿಡಿ ವಾರಕ್ಕೆ 3 ದಿನ ಓಪನ್ ಆಗುತ್ತೆ. ಓಪನ್ ಆದರೆ ಇವತ್ತು ಕಂಪ್ಲೇಂಟ್ ಮಾಡಿದ್ರೆ ನಾಳೆ ನೈಟ್ ಬಂದು ಕ್ಲಿಯರ್ ಮಾಡ್ತಾರೆ. 24 ಅವರ್ಸ್ ಬೇಕಂತೆ. ಓಲಿ ಕ್ಲಿಯರ್ ಮಾಡಿದ್ದು ಅದು ಎತ್ಕೊಂಡು ಹೋಗೋದು ಇಲ್ಲ, ಹಾಗೆ ಬಿಟ್ಟೋಗಿರ್ತಾರೆ. ನಾವಿಲ್ಲಿ ಶಾಪಲ್ಲಿ ಯಾವ ಥರ ಅಂಗಡಿ ಕಸ್ಟಮರ್ ಯಾರು ಬರ್ತಾರೆ ಹೇಳಿ? ಕಸ್ಟಮರ್ ಯಾರು ಬರೋದೇ ಇಲ್ಲ. ಈ ಥರ ಈ ಥರ ಇದ್ದರೆ ವಾಸನೆ ಎಲ್ಲ ಮೂಗಿಟ್ಕೊಂಡು ಬರ್ತಾರೆ. ಈ ರೋಡಿಗೆ ಬರೋಕ್ಕೇ ಕಸ್ಟಮರ್ ಯಾರೂ ಬರೋದಿಲ್ಲ. ಎಲ್ಲ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ವಾರಕ್ಕೆ 3 ದಿನ ಈ ಥರ ಯುಜಿಡಿ ಓಪನ್ ಆಗ್ತಾ ಇದೆ. ಯಾರಿಗೆ ಕಾಲ್ ಮಾಡಿದ್ರು ಕಂಪ್ಲೇಂಟ್ ತಗೊಂಡಿದ್ದೀವಿ ಅಂತಾರೆ. ಕಂಪ್ಲೇಂಟ್ ನಂಬರ್ ಕೊಡ್ತಾರೆ, ಕಂಪ್ಲೇಂಟ್ ನಂಬರ್ ಕೊಟ್ಟು 24 ಅವರ್ಸ್ ಬೇಕು ಅವ್ರು ಬರೋಕ್ಕೆ ಇಲ್ಲಿಗೆ. 24 ಅವರ್ಸ್ ಬಂದು ಓಲಿ ಕ್ಲೀನ್ ಮಾಡಿದರೆ ಎಲ್ಲ ಹಂಗಂಗೆ ಬಿಟ್ಟೋಗ್ತಾರೆ. ಯಾವುದು ಗಾಡಿಯಲ್ಲಿ ಎತ್ಕೊಂಡು ಹೋಗೋದೇ ಇಲ್ಲ. ಬನ್ನಿ, ನಾವು ನೀರು ಹಾಕಿ ಕ್ಲೀನ್ ಮಾಡಬೇಕಿಲ್ಲಿ. ಅವ್ರನ್ನ ಕೇಳಿದ್ರೆ ನಮಗೆ ಬರಲ್ಲ, ನಮಗೆ ಸಂಬಂಧ ಇಲ್ಲ ಅಂತಾರೆ. ಯಾರಿಗೆ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಇಂಜಿನಿಯರ್ ಕಮಿಷನರಿಗೆ ಕಾಲ್ ಮಾಡಿದ್ದೀನಿ, ಯುಜಿಡಿ ಕಮಿಷನರ್ಗೆ ಕಾಲ್ ಮಾಡಿದ್ದೀನಿ, ಇಂಜಿನಿಯರಿಗೆ ಕಾಲ್ ಮಾಡಿದ್ದೀನಿ. ಯಾರಿಗೆ ಕಾಲ್ ಮಾಡಿರೋ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಗಾರ್ಡರ್ ಮಾತ್ರ ಬಂದು 2 ದಿನಕ್ಕೊಂದ್ಸರಿ 24 ಅವರ್ಸಿಗೆ ಬಂದು ಕ್ಲಿಯರ್ ಮಾಡ್ತಾರೆ. ಕ್ಲಿಯರ್ ಮಾಡಿದ್ದು ಎಲ್ಲ ಹಂಗೆ ಬಿಟ್ಟೋಗ್ತಾರೆ, ಯಾವುದೂ ಎತ್ಕೊಂಡು ಹೋಗಲ್ಲ, ಎಲ್ಲ ಹಂಗೆ ಇರುತ್ತೆ. ಇಲ್ಲೆಲ್ಲ ಅಂಗಡಿ ಒಳಗಡೆ ಊದ್ಗಡ್ಡೆ ಹಚ್ಕೊಂಡು ಆ ವಾಸನೆ ಕುಡಿಬೇಕಾಗಿದೆ ನಾವು ಹೇಳಿದ್ದಾರೆ. ಹಾಗಾಗಿ ಸ್ವಚ್ಛಗೊಳಿಸುವ ಬಗ್ಗೆ ಪಾಲಿಕೆಗೆ ಸಾಕಷ್ಟು ಬಾರಿ ಗಮನ ಸೆಳೆದರು, ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಆಗೊಮ್ಮೆ ಈಗೊಮ್ಮೆ ಬಂದು ಪಾಲಿಕೆಯವರು ಬಂದು ಸ್ವಚ್ಛಗೊಳಿಸಿದರೂ ಪದೇ ಪದೇ ಈ ಸಮಸ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ ಎಂದು ಹೇಳುತ್ತಾರೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಸ್ಥಿತಿ ಉಂಟಾಗಿದೆ. ಕ್ಯಾಮರಾಮನ್ ಅಂಜನ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.